విఘ్నరాజ నమో నమో విఘ్నరాజ నమో నమో విఘ్నరాజ Namo Namo Vignaraja, Namo Namo Vignaraja.
హృదయ మహదానందరు మామిని రుమ్మిణి ಸುಸ್ವಾಗತ. ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷಗಳ ಕಾಲ ಅರಣ್ಯವಾಸವನ್ನು 1 ವರ್ಷ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠರನು ತನ್ನ ಕುಲಪುರೋಹಿತನಾದ ಧೋಮ್ಯನನ್ನು ಸಂಧಿಗಾಗಿ ಆ ದುರ್ಯೋಧನನ ಬಳಿಗೆ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ರುಕ್ಮಿಣಿ, ಶುದ್ಧವೇನೋ ಅನಿವಾರ್ಯವಾಗಿ ಬಂದದಗಿನಂತಿರುವುದು. ಏನ್ ಸ್ವಾಮಿ, ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಗೋಪಿಕಾಂಗನೇರ ಕಟಾಕ್ಷ ಚಂದ್ರಿಕೆಯಿಂದ ತ್ವೈದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ತಮಗಿನ್ನು ಸಾಧ್ಯವಿಲ್ಲದಂತಾಯಿತೇ. ರುಕ್ಮಿಣಿ, ಈ ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದವು. ರುಕ್ಮಿಣಿ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯೆ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಆದ್ರೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರತೃಷವು ಪುನಃ ಜಾಗರಿತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಿ. ರುಕ್ಮಿಣಿ, ಶುದ್ಧವೇನೋ ಒದಗಿ ಬಂದಂತಿರುವುದು. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರತ್ರನು. ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಗೈದಿರುವೆನು. ಈ ಶಯನಾಗಾರದ ವಸ್ತಿಲನ್ನು ದಾಟಿದರಲ್ಲೂ ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ಅರಿತೇನು ಸ್ವಾಮಿ. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗನೀರಿಂದ ಪರಿವೇಷಿತನಾಗಿ
ಮಧುರ ವೇಣುಗಾರದಿಂದ ಈ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ನಿಲಾಮಾತ್ರದಿಂದ ಸೆದೆಬಿಡಲು ಅವನ ಪ್ರಚಂಡ ಹಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವುದು. ನಾನು ನಿರತ್ರನು. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ವೀರಕ್ಷತ್ರಿಯರನ್ನ ಅಲ್ಲಿಂದ ಇಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಈ ಜನರು ತಿಳಿದಿರುವರು. ರುಕ್ಮಿಣಿ, ನಾನು ಆ ಅಜ್ಞಾನವನ್ನು ಹೊಳೆಸುವನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಇರುವುದನ್ನು ನಾನು ಈ ಜಗತ್ತಿಗೆ ತೋರಿಸುವೆನು. ಈ ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗುವೆನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ಸಹ ರುಕ್ಮಿಣಿ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವೆ ಅಂತಿಪ್ಪಿಯೇ. ಶ್ವಾದರು ತಿಳಿಯಬಹುದೇ ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿಯೇ ಕಾಲಿಟ್ಟನಾದರು ಆ ನನ್ನ ಕನಸು ಕನಸಾಗೇ ಉಳಿದಿರುವುದು. ಅದಕ್ಕಾಗಿ ಅಸಂಖ್ಯಾತ ದಾನವರನ್ನೂ ಸಹ ರುಕ್ಮಿಣಿ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದಿರುವನು. ಮುಂದಿನ ಯುದ್ಧದಲ್ಲಿ ಈ ಮಾನವನ ಪ್ರಗತಿಗಾಗಿ
ಮಾನವನನ್ನು ಮಾನವನಿಂದಲೇ ನೀನು ಹೊರಡು ಪ್ರಿಯೆ, ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು. ಪುನಃ ಎಚ್ಚರಗೊಂಡಾಗ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿರುವುದು. ವಿವಿಧ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ವಿಂಗಡಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕಿತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ, ನಯನ ಮನೋಹರವಾದ ಈ ಸುಂದರ ಶಿಲಾ ಬಾಲಕಿಯರ ಭಾವ ಭಂಗಿಗಳು, ಅಧಾವ ಶಿಲ್ಪಿಯ ಕೈಚಳಕವು, ಬಳ್ಳಿಯಂತೆ ಬಳುಕುವ ನಡುವು, ಮುಂಚಿನಂತೆ ಹೊರವ ಕಂಗಳು, ಸಂಪಿಗೆಯ ಹೆಸರಿನಂತಹ ನಾಸಿಕ, ಮನುಚಂದ್ರನೇ ಮೋಹಿಸುವಂತಹ ಮಂದಹಾಸ, ರಂಬೆ ಊರ್ವಶಿ ಮೇನಕ್ಕೆ ತ್ರಿಲೋತ್ತಮರ ಸೌಂದರ್ಯವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿರುವುದಲ್ಲ. ಚಂದ್ರಕುಲ ಚಕ್ರೇಶ್ವರನಾದ ನನ್ನ ಮನೋ ಚಿಂಚಲವನ್ನೇ ಚಿತ್ತ ಚಾಂಚಲಗೊಳಿಸುವಂತಹ ಈ ಸುಂದರ ಶಿಲಾ ಬಾಲಕಿಯ ಸೌಂದರ್ಯ ಕಂಡು ಭಾವಪರವಶನಾದೆ. ಈ ಶಿಲಾ ಬಾಲಕಿಯರನ್ನೊಮ್ಮೆ ನಾನು ಬಿಗಿದಪ್ಪಲ್ಲೆ ಗುರು ನಂದ ಭಗತ ಮೈಯಾ ದುರ್ಯೋ
ಆಶ್ಚರ್ಯ ಎಲ್ಲವೂ ವಿಚಿತ್ರವಾಗಿರುವುದಿಲ್ಲ. ಓಹೋ, ಇದೆಲ್ಲವೂ ಕೃಷ್ಣನ ಮಾಯಾಜಾಲ. ಕೃಷ್ಣ, ಈ ನಿನ್ನ ಮಾಯನ ಶಯನ ಗೃಹವನ್ನು ನೋಡಿ ಬೆರಕಾಗುವವನಲ್ಲ ಈ ಚರಣಕಮ್ಮಲ್ಲ. ಸಸಾಗರ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ಈ ಚರಣಕಮ್ಮಲ್ಲ ಕೌರವೇಶ್ವರನ ಅರಮನೆಗಿಂತಲೂ ಈ ಗೋಪಾಲನ ಭವನವು ಶೃಂಗಾರವೇ, ಶೋಭಾಯಮಾನವೇ, ಅದ್ಭುತವೇ, ರಮಣೀಯವೇ. ಅದೆಂದಿಗೂ ಸಾಧ್ಯವಿಲ್ಲ. ಇವನೆಂತಹ ನಿಶ್ಚಿಂತ ಪುರುಷನೇ ಆ ಕೃಷ್ಣ. ರಾಜ್ಯ ಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖರಿತೆಯಲ್ಲಿ ಲೀನವಾಗಿರುವನು. ನಿದ್ರಿಸಲಿ, ಈತನು ಎಚ್ಚರಗೊಳ್ಳುವ ತನಕ ಕಾದಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಗೋಪಾಲಕನಾದ ನಾನು ಈ ಗೋಪಾಲನ ಪದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅರ್ಜುನ. ನನ್ನನ್ನು ನೋಡಿದವರಿಗೆ ಸಮಾಧಾನವೇ. ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ನಾನು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೋ, ದೇವ ಮಂದಿರಕ್ಕೋ, ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರವರಿಗೆ ಲಭಿಸುವುದಲ್ಲವೇ ದುರ್ಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ.
ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರಲ್ಲದೆ ಹಲವು ಮಂದಿ ರಾಜರ ಸಹಾಯ ದೊರಕುವುದು. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಾದತಲದಲ್ಲಿ ಕುಳಿತು ನಾಲ್ಕಾರು ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಬಂದಿರು? ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಗುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ. ಹೇ ಜನಾರ್ದನ, ಜಾಗರೀಕನಾಗ ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು, ಈ ಮೂರು ಲೋಕದ ಮಂಗಳವು ನಿನ್ನೇ ಸೇರಿ. ಈ ಚರಣದಡಿ ಲೇಖೆ ಕುಳಿತ ಪಾರ್ಥ, ಆ ಪಾರ್ಶ್ವದಲ್ಲಿ ಸ್ಥಾನ ಬರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಸ್ಥಾನ. ಬಾವಾ ವಾಸುದೇವ. ಯಾರು? ಕೌರವೇಶ್ವರ. ಓಹೋ ಬಾವಾ ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ.
ಅದಿರಲಿ, ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದೆ. ವಾ ವಾ ವಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಗೊಳಿಸಬಹುದು, ಆದರೆ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳಿದ್ದ ನೀನು ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಬಂದರನೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀನು ಬಂದದ್ದು ನನಗೆ ಗೋಚರವಾಗಲಿಲ್ಲ. ಅದರಲ್ಲಿ ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ತೋರಿಸಿದಂತೆ ಕುರುಪಾಂಡವರ ಭೀಕರ ಸಂಗ್ರಾಮ ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನೀವು ಬಂದನು. ಶುದ್ಧವೇ ಬೇಡ ಬಾವ, ಬೇಡ, ನನ್ನ ಮಾತನ್ನು ಕೇಳು ಬಾವ. ಬಲ್ಲೆಯ ಬಲ್ಲೆಯೋಕೆ ರಾಜನ ಗತಿಸಿ ಮರಳಿ ಭೂಮಿಗೆ ಬಂದರೆ ಇರಬಲ್ಲ ಕೃಷ್ಣ. ರಾಜಕೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ಈ ನಿನ್ನ ಗುಟ್ಟು ಉಪದೇಶವನ್ನು ಬಿಟ್ಟು ನಮ್ಮೀರ್ವರ ಕೋರಿಕೆಯನ್ನು ಈಡೇರಿಸು. ಅರ್ಜುನ ಪರಮಾತ್ಮ ಕೇಳಿದ್ಯಾ ನಿಮ್ಮ ಹಣ್ಣನಾಡುವ ಮಾತುಗಳನ್ನ? ಅದರಲ್ಲಿ ನೀನು ಸಹ ಯಾದವರ ಸಹಾಯವನ್ನು ಬಯಸಿ ಬಂದಂತೆ ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ? ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ
ನಿಮ್ಮ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ವಿಧಿತಲವೇ ಅಲ್ಲವೇ? ಆದ್ದರಿಂದ ಈ ಯುದ್ಧದಲ್ಲಿ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸರಿ ಸಮಾನ ಬಂಧು. ಮೊದಲು ಯಾರು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮ ಧರ್ಮವನ್ನು ಪಾಲಿಸಿದಂತ. ಶಿವಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆದು. ಪಾರ್ಥನಾದರೂ ನಿನಗಿಂತ ಚಿಕ್ಕವನು, ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಇಷ್ಟ ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಚೋಯಿ ಸೈನ್ಯ ಒಂದು ಯುದ್ಧವನ್ನು ನಿರತ್ರನು ನಿರಾಯುಧನು ಆದ ನಾನು ಮತ್ತೊಂದೆಡೆ. ಅರ್ಜುನ, ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಇದು ಕೂಡ ಚೂಡಾಮಣಿ, ನಾನು ನಿನ್ನೇ ಅಪೇಕ್ಷಿಸಿದೆನು. ಯುದ್ಧ ವಿಮುಖನು, ಗಸ್ತ್ರನು, ನಿರಾಯುಧನೂ ಆದ ಇವನು ನನಗೆ ಇಷ್ಟ. ನನ್ನ ಗುರುಬಲರಾಮ ಸಹಿತ ಯಾದವಾಕ್ಷಿ ಸೈನ್ಯವೇ ಸಾಕು, ಅದನ್ನೇ ಕಳುಹಿಸು. ಮರೆಯಲಾದೀತೆ ಬಾವ, ನಿನ್ನ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ. ನಡೆಯ ಬಾವ, ಸೈನ್ಯಕ್ಕೆ ಈಗಲೇ ಆಯ್ಕೆ ಮಾಡುವೆನು. ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನಿನ್ನು ಅಳಿದವರೆಂದು ಭಾವಿಸಿದೆ ಕೃಷ್ಣ. ಒಡೆಯರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಒಡೆಯರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂದ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಟ್ಯ ಹರಿಸು ಮೃತ್ಯು ತಾಂಡವ ಪ್ರಚಂಡ ಸಿಂಹನಾದ ಸರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿತನಾರ ಧರಿಸದಿರೆ. ಕೃಷ್ಣ, ಧರಿಸದಿರೆ ಪಾಂಡವರನೆಂತು ಪಾಲಿಕೆಯೋ ನೋಡುವೇನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಇಷ್ಟ. ನೀನು ಕಪಟಿ, ವಂಚಕಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಈ ಅರ್ಜುನನು ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮನೇ ಬೇರೆ ಬಂದರೆ ಸಾಧ್ಯವೇ? ಬೇಡ, ಈಗ ನಾವೇ ಬೇರೆಯವು. ಆದರೂ ಬೋಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳು ಯಾರ ಪರವಾಗಿಯೂ ಕಾದಾಡುವುದರ ಒಂದು ವಚನವಿತ್ತಿರುವೆ. ವಚನ ಪ್ರಶ್ನಾದಿಯೇ ಎಚ್ಚರ. ನಾನು ನಿಂತರಲೇ ನನ್ನ ನಿನ್ನ ಸಮ್ಮೇಳನ ಋಣಾಂಗಣದಲ್ಲಿ. ಅದು ಮುಂದೆ ತಾನೇ ತಿಳಿಯುವುದು. ನಡೆಯ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸನು. ಯಾದವಾಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಪಾರ್ಥ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಕಿರೀಟಿ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಅಂದರೆ ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿನ್ನ ವರದ ಅಸ್ತವು ನನ್ನ ರಥಾಶ್ವಗಳ ರಜ್ಜುಗಳ ನಡೆಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು. ಮಾಧವ, ಮಾ
ಧರ್ಮಾದಿಗಳಿಗೆ ತಿಳಿಸಿ ಹೋಗಿ ಬಾ ನಿನಗೆ ಮಂಗಳವಾಗಲಿ. ಪರಮಾತ್ಮ
ದೇವಕಿ ವರನಂದನ ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ ಮಂದಾರ ಮಧುರ
ಇಷ್ಟೊಂದು ಕೊಂಡಾಡುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವುಗಳು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸಿಗಾಗಿ ಅಪಾರ ಪ್ರಜಾ ಕೋಟಿಯನ್ನು ಬಂಧು ಬಾಂಧವರನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿದ ರಕ್ತಗಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ ಅಂದರೆ ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತವಾದರು ಅದಕ್ಕೆ ಹೇ ನಿನ್ನ ಅನುಜರ ಅಭಿಮತ ಕೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಬಳಸಿಗಿದ್ದು ಅದನ್ನು ಭೇದಿಸಿ ಮುನ್ನುಗ್ಗುವನವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಜೆಜೆ ನಮ್ಮ ಏಳೆ ಜನ್ಮವನ್ನು ಸುಡಬೇಕು. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ದೇವ,
ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುನ್ನೋಗೋಣವೆಂದರೆ ಅಗ್ರದರ ಬಂಧನ ನಮ್ಮನ್ನು ಕಾಳ ಸರ್ಪವಾಗಿ ಬಂಧಿಸಿದೆ. ಚೇಚೆ ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ಓಹೋ ಅರ್ಜುನ, ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆ ಇನ್ನುಳಿದ ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ಎಂದೂ ತಲೆ ಬಾಗುವು.
ಈಗ ಚೆಂದ ಆಯ್ತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅದಕ್ಕೆ ನೀನೇನು ಮಾಡಿಯೇ ಏಕೆ ಈಕೆಯ ಅಭಿಪ್ರಾಯ ಬೇರೆಯಾಯಿತಲ್ಲ ಎಂದು ಕೇಳಿದೆ. ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಏಕೆ ನೀನು ಕೇಳಲಿಲ್ಲವೇ? ಕೇಳಿ, ಅದರಿಂದಾಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೋ ತಿಳಿಯದಯ್ಯ. ಸತಿಯ ಆತ್ಮಾನವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ, ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ, ಅವರೇ ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಪ್ಪ, ಹೀಗೆ ಚೆನ್ನಾಯಿತು. ಸಂಬಂಧವಿಲ್ಲದೆ ಅಂತಃಪುರ ಸಭೆಯಲ್ಲಿ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯಲ್ಲಿಯೋ ಹಿಡಿಬಾ ಬೆಳಗಬೇಕಾದರೆ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಟ್ಟು ಯುದ್ಧವು ನಡೆದರೆ
ರಾತ್ರು ಎಂಬ ಮಮಕಾರದಿಂದ ಸಂಧಿಗೆ ಒಪ್ಪಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡಲಾಗದೆ ತವಕ ಪಡುತ್ತಿರುವುದು. ಹೀಗಿರುವಲ್ಲಿ ನೀನು ಮುಂದೆ ಯಾವ ನಿರ್ಧಾರವನ್ನು ಕೈಗೊಂಡಿರುವ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪ್ರಭು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು? ಈ ರೀತಿ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಕ್ರೋಧಾಗ್ನಿಯು ದಮನವಾಗಲೇಬೇಕು. ಈ ನನ್ನ ತಂಗಿಯ ದ್ರೌಪದಿಯ ಕಣ್ಣೀರನ್ನ ಕಾಲುವೆ ಪತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿ ನಾನಿನ ಕುರುಸಭೆ ತಮ್ಮಲ್ಲಿ ನಾನು ಕಡೆಯದಾಗಿ ಕೈ ಜೋಡಿಸಿ ಬಿಡ್ತೀನಿ. ಧರ್ಮಪುತ್ರನು ಮಾತ್ರ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬಾರದು. ನನ್ನ ಈ ಬಿಚ್ಚದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಿ. ತಮ್ಮಲ್ಲಿ ನಾನು ಸೆರೆಗುಟ್ಟಿ ಬಿಡ್ತೀನಿ. ಸರ್ವ ಪ್ರಕಾರದಿಂದಲೂ ಹಾ ದುರ್ಯೋಧನನ ಬಳಿಗೆ ಹೋಗಿ ಅವನನ್ನು ವಿಧ ವಿಧವಾಗಿ ಕರೆಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಶಾಂತ ಚಿತ್ತಳಾಗಿರು.
ರಾಜಶಕುನಿ, ನೀನು ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು? 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 ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಸಾಧು. ಏನಿ ಕುಕ್ಷಿ ಬಗೆಯುವ ಕುಹಕ ಕಂಠದ ಕರ್ಕಶ ಕೇಕೆ? ಏಕಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡದ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾಸ್ತರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಂಬಗಳ ಸರಸ ಸಲ್ಲಾಪ ಓ ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಥ ದುರ್ಗ ದುರ್ಯೋಧನನೇ ಕೇಳು. ನನ್ನ ನೂರು ಜನ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯೂ ಸಿಡಿಯುತ್ತಿದೆ, ಕೈಕಾಲುಗಳು ಕಂಪಿಸುತ್ತಿವೆ, ಸಹಸ್ರ ಶೂಲಗಳು ಒಮ್ಮೆಗೆ ನನ್ನದಕ್ಕೆ ನಾಟಿದಂತಾಗುತ್ತಿವೆ, ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿದೆ. ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೆ ಒಂದು ದಿನಕ್ಕೆ ಒಂದು ಇಡೀ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರು, ಆ ಹಿಡಿಗೂಳನ್ನು ನನಗೆ ಕೊಟ್ಟು ನಿನ್ನ ಮೇಲಿನ ಛಲ ತೀರಿಸಲೆಂದೇ ಅವರೆಲ್ಲರೂ ಉಪವಾಸದಿಂದ ದಹಿಸುತ್ತ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸತ್ತರು. ಆ ದಾರುಣ ದೃಶ್ಯವು ಈಗಲೂ ನನ್ನ ಶ್ರುತಿಪಟಲದಲ್ಲಿ ಅಚ್ಚಳಿಯದೇ ಉಳಿದು ಕಟುಕುತನದ ಬಡಭಾಗ್ನಿಯ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನ ಈ ದೇಹವನ್ನು ಅನೋಣವಾಗಿ ತುಂಡರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ ಸಾರಿಗೆ ಸಾರು ರಕ್ತಕ್ಕೆ ರಕ್ತ ತುಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ಎನ್ನನ್ನಾಲಿಸಲು ಅಸಾಧ್ಯ ಸುಯೋಧನ ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ಸುಯೋಧನ. ಚಿಂತೆ ಇಲ್ಲ ಗುರುರಾಜ,
ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಗಳನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಹಟ್ಟಗಟ್ಟಿ ಹಟ್ಟ ಧಾರೆಯನ್ನೇ ಹಿಡಿದೆ. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದವರತು ಕಪಟ ದ್ಯೂತ ವಿದ್ಯಾ ವಿಶಾರದ ಈ ಶಕುನಿಗೆಲ್ಲಿಹುದು ಶಾಂತಿ, ಇನ್ನೆಲ್ಲಿಹುದು ವಿಶ್ರಾಂತಿ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಈ ದುರ್ಯೋಧನನ 99 ಮಂದಿ ಸಹೋದರರ ರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನಿಮ್ಮನ್ನು ನಿರಾಂಜನೆ ಮಾಡಿಸುವೆನು. ಗೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ನಿನಗಾಗಿ ಪುತ್ರ ಥೋಕದಿಂದ ಕಳಂಕಿತನಾಗಿ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವವರಾರೂ ಇಲ್ಲದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಇಡುತ್ತೇನೆ. ನರಕದ ಮಾರ್ಗ ನಿನಗೇ. ಆ ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂಬ ವಿಚಾರವನ್ನು ದೂತನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಸಹಾಯಶೂರನು. ತನ್ನೆಡ ನೋಡುವುದರಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನಾದರೂ ಹಿಂಸೆ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅದನ್ನು ವಿಧವಿಧವಾಗಿ ಹೇಳಿದ. ಆದರೆ ಕೃಷ್ಣನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ. ಬಿಡು ಸುಯೋಧನ. ಸಹೋದರ ಅತಿ ಸತ್ಕಾರ ಸಿದ್ಧಪಡಿಸು. ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುವುದಿಲ್ಲ. ಆದರೆ ರಾಜಪ್ರಧಾನವನ್ನು ದಾಟಿ ಯದುಪತಿಯು ಭಕ್ತ ಪರಾಜನು ಇದರಂತಹ ಭಕ್ತರು ಆತರ 86. ಈಗಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾನು ನಮ್ಮ ಮಂದಿರಕ್ಕೆ ಬಂದೆ. ಬರುವನು ನಡೆ ಸಹೋದರ, ಸಿದ್ಧಪಡಿಸು. ಅಣ್ಣ
ಸಹೋದರ, ನಿನ್ನನ್ನು ಸಮಾಧಾನ ಪಡಿಸಲು ನನಗೂ ಒಮ್ಮೆ ದುಸ್ಸಾಗುತ್ತದೆ. ಹಾಂ, ಈಗೇನು ಮಾಡುವುದು ಶಕುನಿ? ಕೃಷ್ಣ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ, ಕ್ಷತ್ರಿಯ ಜಾತಿಯ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತಿರಸ್ಕರಿಸಿ ಆ ದರಿದ್ರ ದಾಸಿ ಪುತ್ರನ ಬುರುಕು ಜೋಪಡಿಯನ್ನು ಆಚರಿಸುತ್ತಿದ್ದನು. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ರಾಜ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು, ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನಯ್ಯ. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಂಸನನ್ನು ವಧಿಸಿ ಅರುಳೋ ಮುರುಳೋ ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥ ಅವನಿಗೆ ಮನ್ನಣೆಯೇ ಕುರು ರಾಜ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲು ನಿಂತು ಸಹಾಯ ಬೇಡುವುದು ಈ ದುರ್ಯೋಧನ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಬಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದರೆ? ವಹಿಸಿದ್ದರೆ? ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನು ನೀನು ಹೇಳುವಂತಹ ವಚನಗಳಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ. ಪಾಪ ಪುಣ್ಯ ದಯೆ ದಾಕ್ಷಿಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನೆಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜನೆಯಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಹೆಣಕಿ ವಿಜಯಲಕ್ಷ್ಮಿಯ ಕೈಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮರ ರಾಜ. ನಿನ್ನ ಸಲಹೆ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಮಾವ ಸಲಹೆ? ಸುಯೋಧನ, ಈಗ ಬೇಡ, ಅದನ್ನು ಯಥಾಸಮಯದಲ್ಲಿ ವಿಜ್ಞಾಪಿಸುವನು. ನಡೆ ಸುಯೋಧನ. ಹಾಗೆ ಆಗಲಿ ಮಾವ, ನಿನ್ನ ಸಲಹೆ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ ನಡೆ. ಕುರು ಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನಡಮಲಿ. ಗಗನಗನೆತ್ತಿದ ಬೇಷಾಲೆ ಹರಿದುತ್ತಿರುವುದು ಲೋಕಗರಾಣೆ. ಗಗನಗನೆತ್ತಿದ ಬೇಷಾಲೆ ಹರಿದುತ್ತಿರುವುದು ಲೋಕಗರಾಣೆ. ನಮ್ಮನು ಗುರುಪತಿ ತಂದನು ಹತ್ತಿನ ವತಿಯ ಸೆರೆಯಲ್ಲಿಟ್ಟನು. ಪೊಲೀಸ್ ನಮ್ಮನು ಗುರುಪತಿ ತಂದನು ಹತ್ತಿನ ವತಿಯ ಸೆರೆಯಲ್ಲಿಟ್ಟನು.
ಎಲ್ಲೆಲ್ಲೋ ಉಳಿಯುವುದೆಂತೂ ಕೊರುವಂತ ಅರಳಿದ ದಾಹ ಎಲ್ಲೆಲ್ಲೋ ಉಳಿಯುವುದೆಂತೂ ಕೊರುವಂತ ತಗದಗ 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 ಎತ್ತಿದ ದೇಶಾಲೆ ಕೈಸುತ್ತಿರುವುದು ಲೋಕದ ರಾಳೆ ಬರಲಪ್ಪ ಉಳಿದೇ ನೀಗ ತೀರಿತಲನು ಜನ ಸಾಲವ ಬೇಗ ನೂರರಲಪ್ಪ ಉಳಿದೇ ನೀಗ ತೀರಿತಲನು ಜನ ಸಾಲವ ಬೇಗ ಎಂಬರವಾಗಿದ್ದ ನೆನ್ನೆಯ ಸೇಡು ಪ್ರಚಾರದಲ್ಲಿ ಕೊಂಡದ ನಾಡು ಎಂಬರವಾಗಿದ್ದ ನೆನ್ನೆಯ ಸೇಡು ಪ್ರಚಾರದಲ್ಲಿ ಕೊಂಡವ ನಾಡು ತಗದಗ ಜಗದಗ ಜಗದಗ ನೆತ್ತಿದ ದೇಶಾಲೆ ಕೈಸುತ್ತಿರುವುದು ಲೋಕದರಾಳೆ 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 ಸಾಧುನಿ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇನಾದರೂ ಬಲ್ಲಯ ಮರುಳೆ ಶ ಎಂದರೆ ಶಕ್ತಿ ಪ್ರಧಾನವಾದ ಕು ಎಂದರೆ ಕುರು ಸಂಜಾತರನ್ನು ನೀ ಎಂದರೆ ನಿರ್ಮೂಲ ಮಾಡುವವನೇ ಈ ಶಕುನಿ ಶಕುನಿ ಅಲ್ಲ ಅಲ್ಲ ನಿನ್ನ ಭಾಗದ ಶನಿ ವಿಶೇಷವಾಗಿ ಕಳೆದು ಎಂದಿಗೆ ಆ ಭಗವಂತನಾದ ಕೃಷ್ಣ ಪರಮಾತ್ಮನು ನನಗೆ ದರ್ಶನವನ್ನು ನೀಡುವುದು ಯಾವ ಮಂಗಳ ಮೂರ್ತಿಯ ಅನವರ್ತವನ್ನು ಧ್ಯಾನ ಮಾಡುತ್ತಾ ಆ ಮಂಗಳ ಮೂರ್ತಿಯ ಸ್ವರೂಪವನ್ನು ನೋಡಲು ಋಷಿಮುನಿಗಳು ಹಗಲಿರುಳು ತಪಸ್ಸನ್ನು ಆಚರಿಸುವರು ಅಂತಹ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಅಂತಹ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಹೋಗುವಾಗ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನಿ ಪರಮಾತ್ಮ ನಿನ್ನ ಚರಣ ದರ್ಶನವಾಗುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವನು
ವಾಸುದೇವ ವಾಸುದೇವ ಪರಮಾತ್ಮ ಭಕ್ತ ಶಿರೋಮಣಿ ವಿದರ ಈ ದೀನನ ಮೊರೆಯನ್ನು ಆಲಿಸಿ ಹಿಂದಿಗೆ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೀಯ ಪರಮಾತ್ಮ ಹಿಂದಿಗೆ ದರ್ಶನವಿದ್ದೆಯ ತಂದೆ ಇದು ಈ ವಿದರನ ಪ್ರಥಮ ಪ್ರಣಾಮಗಳನ್ನು ಸ್ವೀಕರಿಸುತ್ತದೆ ಪರಮಾತ್ಮ ಪ್ರಥಮ ಪರಮ ಪುರುಷ ಜನ್ಮವು ಸಾರ್ಥಕವಾಯಿತು ತಂದೆ ಪರಮಾತ್ಮ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ ನಿನ್ನ ಕೊಂಡಾಟವು ಆಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಾಳಲಿ ಬಂದಿರುವನಯ್ಯ ಮೊದಲು ಏನಾದರೂ ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ಇದೆಂತಹ ವಿನೋದ ಸ್ವಾಮಿ ಸಕಲ ಲೋಕಗಳನ್ನು ಪರಿಪಾಲಿಸುವ ನೀನು ಸಕಲ ಚರಾಚರ ಪ್ರಪಂಚವನ್ನು ನಿನ್ನ ಉದರದಲ್ಲಿಟ್ಟುಕೊಂಡು ಕಾಪಾಡುವ ನಿನಗೆ ಈ ತೃಣಮಾತ್ರನಾದ ನಾನು
ಏನು ತಾನು ಕೊಡಬಲ್ಲನು ಪ್ರಭು? ನನ್ನನ್ನು ಪರೀಕ್ಷಿಸುತ್ತಿರುವೆ ಪರಮಾತ್ಮ. ಮಿತ್ರ ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನ ಅಲ್ಲಿಂದ ಇಲ್ಲಿಗೆ ಕರೆತಂದಿತ್ತು. ಇದರ ನೀನೇನು ಸಾಮಾನ್ಯ ನೀಡಿದ್ರ? ಕೊಡವಿಯೋ ಮತ್ತ ಚಿರೋಮಣಿ ನೀನೋ, ಕೊಡವಿಯೋ ಮತ್ತ ಚಿರೋಮಣಿ ನೀನೋ, ಬಂದೆ ನಿನ್ನಯ್ಯ ಮನಪ ಬಿಡು ಬಿಡು, ಬಂದೆ ನಿನ್ನಯ್ಯ ಮನಪ ಭಕ್ತಿಯ ಪಾಜಲಿ ಚಿತ್ತವನ್ನು ಲಿಸಿದೆ, ಭಕ್ತಿಯ ಪಾಜಲಿ ಚಿತ್ತವನ್ನು ಲಿಸಿದೆ, ಎಂತ ಹೋದರು ಮನ ತಲೆ ಬರುವುದು ಎಂತ ಹೋದರೂ ಮನ ತಲೆ ಬರುವುದು ಶಕನ ಬೆನಿಸಿದ ವಾಸ ಮಾಡಿಕೊಳ್ಳುತ್ತ ಕಾಮ ಕ್ರೋಧಾಗ್ನಿಗಳಿಗೆ ಹೆಡೆಕೊಡುವ ಆಹಾರ ಪದಾರ್ಥಗಳೆಲ್ಲವನ್ನು ತ್ಯಜಿಸಿ ಕೇವಲ ಗೋಮಾತೆ ಕ್ಷೀರದಿಂದ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯ ವಿದರ? ಅದರಲ್ಲಿ ಮೊದಲು ಏನಾದರೂ ಆಹಾರ ಬಿದ್ದರೆ ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಬೇರೇನು ಇಲ್ಲವಲ್ಲದೆ. ಏನೇನು ಗೋಮಾತೆ ಕ್ಷೀರವೇ? ಹೌದು ಪರಮಾತ್ಮ. ವಿದರ, ನನಗೆ ಪ್ರಿಯವಾದ ಆಹಾರವು ಅದಲ್ಲವೇ, ಎಲ್ಲಿ ಅದನ್ನೇ ಕೊಡು. ಪರಮಾತ್ಮ, ಏನೆಂದು ಕೇಳಲಿ ಪರಮಾತ್ಮ? ಹೇಗೆ ವಿದರ, ಹೇಗೆ ಈ ರೀತಿ ತವಕ ಪಡುತ್ತಿರುವೆ? ಏನಾಯಿತು ಪರಮಾತ್ಮ? ಇದ್ದ ಕ್ಷೀರವನ್ನೆಲ್ಲವನ್ನೂ ನಿನಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೇನಲ್ಲ ಪರಮಾತ್ಮ. ಏನು ಏನು ನನಗೆ ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ಅಂದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಎಲ್ಲಿ ಹೋಗಿ ನೋಡು. ನಂಬದೆ ಸಂದೇಹ ಪಟ್ಟಿಯ ತಂದೆ, ಇದು ತೆಗೆದುಕೋ ತಂದೆ. ನೋಡಿದೆಯಾ ವಿದ್ರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರ ಬಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಅನಿಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ನೋಡುತ್ತಿರು?